ತಮ್ಮ ಅಭಿನಯದ ಮೂಲಕ ಸಾಮಾನ್ಯರಲ್ಲಿರ್ತಕ್ಕಂತಹ ನೋವನ್ನ ಸಾರ್ವಜನಿಕರಿಗೆ ಸಮರ್ಥ ಮಾಡುವ ಅವರ ದೊಡ್ಡತನಕ್ಕೆ ಭಗವಂತ ಇನ್ನು ಹೆಚ್ಚಿನ ಶಿಕ್ಷೆ ಕೊಡಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಾಗಿ ತಾವು ಅವರಲ್ಲಿರ್ತಕ್ಕಂಥ ಒಂದು ಭಾಗವನ್ನಾದ್ರೂ ಕೂಡ ಅಳವಡಿಸ್ಕೋಬೇಕು. ಮತ್ತೆ ಚುಸ್ತೂರಿಗೆ ಪ್ರಾಮಾಣಿಕತೆಗೆ ವಾಸ್ತವಾಂಶಕ್ಕೆ ಇನ್ನೊಂದು ಹೆಸರು ಸನ್ಮಾನ್ಯ ದರ್ಶನ್ ಅವರು. ಅವರ ತಂದೆಯವರ ಆಶೀರ್ವಾದ, ಅವರ ತಾಯಿಯವರ ಆಶೀರ್ವಾದ, ಕರ್ನಾಟಕದ 6.5 ಕೋಟಿ ಕನ್ನಡಿಗರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅನ್ನೋ ಪ್ರಾರ್ಥನೆ ಮಾಡಿ ಇದನ್ನ ನಾನು ತುಂಬಾ ಸಂತು ಉದ್ಘಾಟನೆ ಮಾಡಿದ್ದೇನೆ. ಸಾಧ್ಯವಾದ್ರೆ ಬೆಳಿಗ್ಗೆ ನೀವು 8 ಗಂಟೆಗೆ ಶುರು ಮಾಡ್ತೀನಿ, 8 ಗಂಟೆಗೆ ಶುರು ಮಾಡಿದ್ರೆ ನಾನು ಹಿಂಗೆ ವಾಕ್ ಬಂದಾಗ ಒಂದು 10 ನಿಮಿಷಗಳ ಕಾಲ ನಿಮ್ಮ ಜೊತೆಯಲ್ಲಿದ್ದು ನಾನು ಕೂಡ ಅದನ್ನ ನೋಡೋಕೆ ನನ್ನ ಮಾತನ್ನು ಹೇಳಿ ನಿಮಗೆಲ್ಲ ಒಳ್ಳೇದಾಗ್ಲಿ. ಏನಾದರೂ ಅನಾನುಕೂಲತೆಗಳಿದ್ರೆ ನಾನು ನಮ್ಮ ಕಚೇರಿಯಲ್ಲಿ ಹೇಳುತ್ತೇನೆ. ಒಂದು ಇದೊಂದು ಪವಿತ್ರವಾದ ಜಾಗ, ಯಾವುದೇ ಅನಾನುಕೂಲ ಆದರೂ ಕೂಡ ಯಾರಿಗೂ ತೊಂದರೆ ಆಗೋದಿಲ್ಲ, ಅನಾನುಕೂಲ ಆಗೋದಿಲ್ಲ. ನಾವೆಲ್ಲ ಭಾರತ ದೇಶದವರು, ನಾವು ಕರ್ನಾಟಕದವರು, ಕನ್ನಡಿಗರು, ಕನ್ನಡಿಗರ ಹಿತವನ್ನ ಕಾಪಾಡ್ತಕ್ಕಂಥದ್ರಲ್ಲಿ ಮೊದಲಿಗರು ಸನ್ಮಾನ್ಯ ದರ್ಶನ್ ಅವರು. ಅವರ ಕಾರ್ಯವೈಖರಿಯನ್ನ ನಾನು ತುಂಬಾ ಸಂತೋಷ ಸಾಧನೆ ಮಾಡಿ ನಿಮ್ಗೆ ಅಭಿನಂದಿಸಿ ಇದನ್ನ 2 ದಿನಗಳ ಕಾಲ ತುಂಬಾ ಚೆನ್ನಾಗಿ ಯಾರು ಗೆಲ್ತೀರಿ ಸೋತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ರೀಡೆ ಒಂದು ರೀತಿ ಆರೋಗ್ಯಕ್ಕೆ, ವಿಶ್ವಾಸಕ್ಕೆ, ಉಲ್ಲಾಸಕ್ಕೆ ಒಂದು ದೊಡ್ಡ ದಾರಿಯನ್ನು ತೋರ್ತಕ್ಕಂಥದ್ದು. ಗೆಲುವು ಸೋಲು ಅನ್ನೋದಕ್ಕಿಂತ ಹೆಚ್ಚಾಗಿ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಇದೊಂದು ಪೂರಕವಾದ ವ್ಯವಸ್ಥೆ. ಇದನ್ನ ತಾವೆಲ್ಲರೂ ಕೂಡ ದರ್ಶನ್ ಅವರ ಅಭಿಮಾನಿಗಳಾಗಿ ಅವರ ತಂದೆಯವರ ಹೆಸರಿನಲ್ಲಿ ನಾವೇನ್ ಮಾಡಿದ್ದೀರಿ, ನಿಮಗೆ ದೇವರು ಒಳ್ಳೇದು ಮಾಡಿ ಅನ್ನೋ ಪ್ರಾರ್ಥನೆ ಮಾಡಿ ನಿಮಗೆ ಹಾರೈಸಿ ಇದು ಮುಂದಿನ ದಿನಗಳು ಕೂಡ ಈಗ ಮಾಡುವಾಗ ಒಂದು 2 ತಿಂಗಳು ಮುಂಚೆನೆ ಬನ್ನಿ, ನಾನೇ ಎಲ್ಲ ಪ್ರಿಪರೇಷನ್ ಮಾಡ್ಕೊಡ್ತೀನಿ. ನೀವು ನಿಮ್ಮದೇ ಆದಂತಹ ಶಕ್ತಿಯಲ್ಲಿ ನೀವು ಮಾಡ್ತೀರ, ನಾವಾದ್ರೆ ಇನ್ನೊಂದಷ್ಟು ಚೆನ್ನಾಗಿ ಮಾಡಿ ಮುಂದಿನ ಸಾರಿ ದರ್ಶನ್ ಅವರ ಕುಗುದೀಪ ಏನು ಕ್ರಿಕೆಟ್ ಕಪ್ ಇದೆ ಕರ್ನಾಟಕ ರಾಜ್ಯದ ರಾಜಧಾನಿ ನಾಡಪ್ರಭು ಕೆಂಪೇಗೌಡರ ಇದರಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗೋದಕ್ಕೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಳ್ಳುವಂತಹ ದರ್ಶನ್ ಚಲನಚಿತ್ರ ರಂಗದಲ್ಲಿ 25 ವರ್ಷಗಳ ಸಾರ್ಥಕ ಸೇವೆಗೋಸ್ಕರ ಇತ್ತೀಚಿನ ದಿನಗಳಲ್ಲಿ ಅವರ ಕ್ರಾಂತಿ ಜಿಲ್ಲೆ ರಾಜ್ಯ ದೇಶ ವಿದೇಶದಲ್ಲಿ ಕೂಡ ಕ್ರಾಂತಿ ಮಾಡ್ತಾ ಇದೆ, ಚಲನಚಿತ್ರದಲ್ಲಿ ಕೂಡ ಕ್ರಾಂತಿ ಮಾಡುತ್ತಾ ಇದೆ. ಆ ನಿಟ್ಟಿನಲ್ಲಿ ದರ್ಶನ್ ಅಭಿಮಾನಿಗಳು ತುಂಬಿದ ಕಪ್ಪನ್ನ 7ನೇ ಬಾರಿ ಆಯೋಜಿಸುತ್ತಾರೆ. ಇದೊಂದು ಪಂದ್ಯದ ಯಶಸ್ವಿಯಾಗಿ ಈಗಾಗಲೇ ಹಿರಿಯ ಹಾರೈಕೆಯೊಂದಿಗೆ ಪಂದ್ಯದ ನೆರವೇರಿ ಇವರು 8 ತಂಡಗಳು ಬಂದು ತಮ್ಮ ಟೀ ಶರ್ಟ್ ತಗೊಂಡ್ಬೇಕು. ನಮ್ಮ ಮಾನ್ಯ ಸಚಿವರಿಂದ ವಸತಿ ಸಚಿವರ ಇಪ್ಪೊಮ್ಮೆ ಇದೊಂದು